ನಮ್ಮಲ್ಲಿ ತುಂಬಾ ಜನ ಈ ಡೌಟ್ ಬಂದಿರಬಹುದು, ಅಂದ್ರೆ ಒಂದ್ ವೇಳೆ ನಮ್ ಭೂಮಿ ಸೈಜ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ. ಯಾಕಂದ್ರೆ ಜಾಸ್ತಿ ಆಗಿರೋ ಪೊಲ್ಯೂಷನ್ ಪಾಪ್ಯುಲೇಷನ್ ಇಂದ ನಾವು ಬದುಕೋದು ತುಂಬಾ ಅಷ್ಟ. ಒಂದ್ ವೇಳೆ ಭೂಮಿ ಸೈಜ್ ದೊಡ್ಡದಾದ್ರೆ ಪೊಲ್ಯೂಷನ್ ಜನಸಂದಣಿ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಅನ್ಸಿರ್ಬೋದು. ಆದ್ರೆ ಫ್ರೆಂಡ್ಸ್, ಅದು ತಪ್ಪು. ಯಾಕಂದ್ರೆ ಭೂಮಿ ದೊಡ್ಡದಾದ್ರೆ ಈ ಇರೋ ಟೆಕ್ನಾಲಜಿಯಿಂದ ನಾವು ಅಂತರಿಕ್ಷಕ್ಕೆ ಹೋಗೋದು 0%, ಅಂದ್ರೆ ಅದು ಇಂಪಾಸಿಬಲ್. ಯಾ ಹೇಳಿ, ಯಾವ್ದಾದ್ರು ರಾಕೆಟ್ ಸ್ಪೇಸ್ ಕ್ರಾಫ್ಟ್ ಅಥವಾ ಮಿಷನ್ ಅಂತರಿಕ್ಷ ಅಂದ್ರೆ ಅರ್ಥ್ ಗ್ರಾವಿಟಿಗೆ ವಿರುದ್ಧವಾಗಿ ಲಾಂಚ್ ಮಾಡ್ಬೇಕಾದ್ರೆ ಆ ಮಿಷನ್ ಭೂಮಿಯ SF ವೆಲಾಸಿಟಿ ಕ್ರಾಸ್ ಮಾಡಬೇಕು. ಭೂಮಿಯ SF ವೆಲಾಸಿಟಿ 11.2 km/s. ಒಂದ್ ವೇಳೆ ನಮ್ ಭೂಮಿ ಸೈಜ್ ಕೇವಲ 10% ಜಾಸ್ತಿ ಆದ್ರೆ ನಮ್ ಭೂಮಿಯ ಅರ್ಥ್ ಗ್ರಾವಿಟಿ ಕೂಡ ಜಾಸ್ತಿ ಆಗುತ್ತೆ, ಭೂಮಿಯ SF ವೆಲಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಆಗ ಈ ಇರೋ ಯಾವ್ದೇ ಮಿಷನ್ ಆ SF ವೆಲಾಸಿಟಿನ ಕ್ರಾಸ್ ಮಾಡೋದು ಇಂಪಾಸಿಬಲ್. ನಮ್ ಭೂಮಿ ಅದರ ಆಕ್ಸಿಸ್ ಅಲ್ಲಿ 23.5 degrees ಟಿಲ್ಟ್ ಆಗಿದೆ, ಅಂದ್ರೆ 23.5 degrees ಬೆಂಡ್ ಆಗಿ ರೊಟೇಟ್ ಆಗುತ್ತೆ. ಇದೇ ಕಾರಣಕ್ಕೆ ನಮ್ಗೆ ಸೀಸನ್ಸ್ ಬರುತ್ತೆ ಅಷ್ಟೇ. ಆದ್ರೆ ಇಲ್ಲಿಂದ ಸುಮಾರು 3.05 km ದೂರದಲ್ಲಿರೋ ಯುರೇನಸ್ ಅದರ ಆಕ್ಸಿಸ್ ಅಲ್ಲಿ 97.77 degrees ಟಿಲ್ಟ್ ಆಗಿ ರೊಟೇಟ್ ಆಗುತ್ತೆ, ಅಂದ್ರೆ 97.77 degrees ಬೆಂಡ್ ಆಗಿ ರೊಟೇಟ್ ಆಗುತ್ತೆ. ನಮ್ ಸೋಲಾರ್ ಸಿಸ್ಟಮ್ ಅಲ್ಲಿ ಜಾಸ್ತಿ ಎಕ್ಸ್ಟ್ರೀಮ್ ಸೀಸನ್ ಹೊಂದಿರೋ ಪ್ಲಾನೆಟ್ ಇದು. ಬರೀ ಇಷ್ಟೇ ಅಲ್ಲ, ಈ ಪ್ಲಾನೆಟ್ ನ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ನಿರಂತರವಾಗಿ 42 ವರ್ಷ ಬೆಳಕು, ನಿರಂತರವಾಗಿ 42 ವರ್ಷಗಳು ಅಗ್ಗತ್ತಲಲ್ಲಿರುತ್ತೆ. ಪ್ರತಿಯೊಂದು ಜೀವಿಯೂ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಇಲ್ಲದೆ ಬದುಕೋದು ಮೋಸ್ಟ್ಲಿ ಮರ ಗಿಡ ಮಾತ್ರ. ಬಟ್ ಈ ಕಾಲದಲ್ಲಿ ಕೊರೋನಾ ವೈರಸ್ ಇಂದ ಆಕ್ಸಿಜನ್ ಎಷ್ಟು ಅವಶ್ಯಕ ಅಂತ ನಿಮ್ಗೆಲ್ಲ ಗೊತ್ತಲ್ವಾ? ಸೊ ಯಾರು ಯಾಮಾರಬೇಡಿ, ಪದೇ ಪದೇ ಕೈಗಳನ್ನ ಸ್ಯಾನಿಟೈಸ್ ಮಾಡಿ, ಪ್ರತಿಯೊಬ್ಬರು ಮಾಸ್ಕ್ ಕಡ್ಡಾಯವಾಗಿ ಧರಿಸಿ, ಸುಮ್ ಸುಮ್ನೆ ಅನವಶ್ಯವಾಗಿ ಯಾರು ಮನೆಯಿಂದ ಆಚೆ ಬರಬೇಡಿ. ದಿನಕ್ಕೆ ಅಟ್ಲೀಸ್ಟ್ ಒಂದ್ಸಾರಿ ಸ್ನಾನ ಮಾಡಿ. ಯಾಕಂದ್ರೆ ಯಾವ ರಾಜಕಾರಣಿ ಯಾವ ಸೆಲೆಬ್ರಿಟಿ ಕೂಡ ನಮ್ಗೆ ಆಗೋಲ್ಲ, ನಮ್ಗೆ ನಾವೇ ಕಾಪಾಡ್ಕೊಳ್ಬೇಕು. ಸೊ ಸ್ಟೇ ಹೋಮ್, ಸ್ಟೇ ಸೇಫ್, ಬಿ ಏರ್ಫುಲ್. ಬಟ್ ಇಲ್ಲಿ ಫ್ಯಾಕ್ಟ್ ಏನ್ ಗೊತ್ತಾ, ನಮ್ ಪೂರ್ತಿ ದೇಹ ತಗೊಳ್ಳೋ ಆಕ್ಸಿಜನ್ ಅಲ್ಲಿ 20% ಆಕ್ಸಿಜನ್ ಬರೀ ಬ್ರೈನ್ ಮಾತ್ರ ತಗೊಳ್ಳುತ್ತೆ. ಅಷ್ಟು ಚಿಕ್ಕದ ಇರೋ ಈ ಬ್ರೈನ್ ಗೆ 20% ಆಕ್ಸಿಜನ್ ಯಾಕೆ ಬೇಕು ಗೊತ್ತಾ? ಯಾಕಂದ್ರೆ ಅದು ಚಿಕ್ಕದ ಇದ್ರು ಅದರಲ್ಲಿ ಸುಮಾರು 86-100 ನರ್ವ್ ಸೆಲ್ಸ್ ಇವೆ. ಮತ್ತೆ ಸುಮ್ನೆನಾ, ಇಷ್ಟು ಸೆಲ್ಸ್ ಎಲ್ಸ ಮಾಡ್ಬೇಕಂದ್ರೆ ಅಷ್ಟು ಆಕ್ಸಿಜನ್ ಬೇಕೇ ಬೇಕು. ಮಾರ್ಸ್ ಆರ್ಬಿಟಾರ್ ಮಿಷನ್ ಅಂದ್ರೆ ಮಂಗಳಯಾನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಲೇಬೇಕು. ಯಾಕಂದ್ರೆ ಇದು ನಮ್ಮ ಹೆಮ್ಮೆ ಮತ್ತು ಇದು ಇಂಡಿಯಾದ ಫಸ್ಟ್ ಇಂಟರ್ ಪ್ಲಾನೆಟರಿ ಮಿಷನ್. ಬರೀ ಇಷ್ಟೇ ಅಲ್ಲ, ಮಾರ್ಸ್ ನ ಯಶಸ್ವಿಯ ಈ ಫ್ಲೈ ಬೈ ಮಾಡಿದ 4 ದೇಶಗಳಲ್ಲಿ ಇಂಡಿಯಾ ಕೂಡ ಒಂದು. ಆದ್ರೆ ಆ 3 ಬೇರೆ ದೇಶಗಳು ಒಂದೇ ಅಟೆಂಪ್ಟ್ ಅಲ್ಲಿ ಇದನ್ನು ಮಾಡಿಲ್ಲ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾರ್ಸ್ ಆರ್ಬಿಟ್ ಗೆ ಕಾಲಿಟ್ಟ ಮೊದಲ ಮತ್ತು AI ರಾಷ್ಟ್ರ ನಮ್ಮ ಭಾರತ. ಆದ್ರೆ ಬೇರೆ ದೇಶಗಳಿಗೆ ನಮ್ಮ ಇಸ್ರೋ ಖರ್ಚು ಮಾಡಿದ್ದಕ್ಕಿಂತ ಜಾಸ್ತಿ 10 times ಜಾಸ್ತಿ ಖರ್ಚಾಗಿದೆ. ಅದು ಕೇವಲ ಒಂದು ಮಿಷನ್ ಗೆ. ಸ್ಪೇಸ್ ರೀತಿ ಡೂಪ್ಲಿಕೇಟ್ ಸೆಟ್ ರೆಡಿ ಮಾಡಿ ಅದರಲ್ಲಿ ಶೂಟಿಂಗ್ ಮಾಡೋ ಗ್ರಾವಿಟಿ ಸಿನಿಮಾಗೆ 650 crore ಖರ್ಚಾಯ್ತು. ಆದ್ರೆ ಇಸ್ರೋದ ಮಂಗಳಯಾನ್ ನಿಜವಾಗ್ಲೂ ಸ್ಪೇಸ್ ಗೆ ಲಾಂಚ್ ಆಗಿ 800 km ಟ್ರಾವೆಲ್ ಮಾಡಿ ಮಾರ್ಸ್ ಆರ್ಬಿಟ್ ಗೆ ಎಂಟರ್ ಆಗೋಕೆ ಕೇವಲ 470 crore ಖರ್ಚಾಯ್ತು. ಸೊ ಕಡಿಮೆ ದುಡ್ಡಲ್ಲಿ ಮಿಷನ್ ಲಾಂಚ್ ಮಾಡೋದ್ರಲ್ಲಿ ನಮ್ಮ ಇಸ್ರೋ ಯಾವಾಗ್ಲೂ ಫಸ್ಟ್ ಪ್ಲೇಸ್. ಸುಂದರ್ ಪಿಚೈ ಅಥವಾ ಪಿಚೈ ಸುಂದರ್ ರಾಜನ್, ಮೋಸ್ಟ್ಲಿ ಇವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಪ್ರಪಂಚದಲ್ಲಿ ಯಾರು ಇರಲ್ಲ ಅನ್ಸುತ್ತೆ. ಯಾಕಂದ್ರೆ ಪ್ರಪಂಚದ ನಂಬರ್ 1 ಮತ್ತು ದ ಮೋಸ್ಟ್ ಜೆನ್ಯೂನ್ ಬ್ರೌಸರ್ ಗೂಗಲ್ ನ CEO ಇವ್ರು, ಮತ್ತು ಆಲ್ಫಾಬೆಟ್ ನ CEO ಕೂಡ ಇದೇ ಸುಂದರ್ ಪಿಚೈ. ತಮಿಳುನಾಡಲ್ಲಿ ಹುಟ್ಟಿದ ಇವ್ರು ನಿಜವಾಗ್ಲೂ ನಮ್ಮೆಲ್ಲರ ಹೆಮ್ಮೆ. ಸುಂದರ್ ಪಿಚೈ ಎಷ್ಟು ಶಾರ್ಪ್ ಮತ್ತು ಆಕ್ಟಿವ್ ಅಂದ್ರೆ ಇವರ ಮೊಬೈಲ್ ಅಲ್ಲಿ ಒಂದೇ ಒಂದು ನಂಬರ್ ಕೂಡ ಸೇವ್ ಆಗಿಲ್ಲ. ಇವರು ಯಾರಿಗೆ ಕಾಲ್ ಮಾಡಿದ್ರು ಆ ಎಲ್ಲಾ ನಂಬರ್ ಸೇವ್ ಆಗೋದು ಇವರ ಮೊಬೈಲ್ ಅಲ್ಲ ಮತ್ತು ಇವರ ಬ್ರೈನ್ ಅಲ್ಲಿ. ಬಟ್ ಸದ್ಯ ಈಗಿನ ವರದಿ ಪ್ರಕಾರ ಇವರ ಸ್ಯಾಲ್ರಿ 1 ತಿಂಗಳಿಗೆ 176 crore, ಅಂದ್ರೆ ಇದನ್ನ ಒಂದು ದಿನ ಕಂಪೇರ್ ಮಾಡಿದ್ರೆ ಇವರ ಒಂದು ದಿನದ ಸಂಪಾದನೆ 5.87 crore. ಬರೀ ಇಷ್ಟೇ ಶಾಕ್ ಆಗ್ಬೇಡಿ, ವಿಡಿಯೋ ಇನ್ನು ಮುಗ್ದಿಲ್ಲ. 2020 ಇವರ ವರ್ಷದ ಸ್ಯಾಲ್ರಿಯಲ್ಲಿ $2 million, ಅಂದ್ರೆ ಸುಮಾರು 14.5 crore ಸ್ಯಾಲ್ರಿ ಜಾಸ್ತಿ ಮಾಡಿತ್ತು ಗೂಗಲ್. ಸೊ ಇವ್ರ ಒಂದ್ ದಿನ ಸಂಪಾದನೆ ನಾವೆಲ್ಲ ದುಡಿಬೇಕು ಅಂದ್ರೆ ಎಷ್ಟು ವರ್ಷ ಬೇಕು? 5 years, 10 years, 20 years, 30, 40, 50. ಸೊ ಜೀವನ ಪೂರ್ತಿ ದುಡಿದ್ರು 5 crore ದುಡಿಯ ಆಗಲ್ಲ. ಯಾವತ್ತೂ ಅಷ್ಟೇ, ನಾವು ದುಡ್ಡಿಗೋಸ್ಕರ ದುಡಿಬಾರ್ದು, ದುಡ್ಡು ನಮ್ಗೋಸ್ಕರ ದುಡಿಬೇಕು. ನೀವಿಲ್ಲಿ ನೋಡ್ತಿರೋ ಇದರ ಹೆಸರು ಮಿರಾ ಅಲ್ ಬೆರ್ರಿ. ಇದೊಂದು ಹಣ್ಣು, ಇದು ವೆಸ್ಟ್ ಆಫ್ರಿಕಾದಲ್ಲಿ ಜಾಸ್ತಿ ಬೆಳೆಯುತ್ತೆ. ಒಂದ್ ವೇಳೆ ಯಾರಾದ್ರೂ ಇದನ್ನ ತಿಂದ್ರೆ ಅವರ ನಾಲಿಗೆಯ ಟೇಸ್ಟ್ ಬಡ್ಗೆ 30 ನಿಮಿಷ ಯಾವುದೇ ಟೇಸ್ಟ್ ಕಂಡಿಡಿಯ ಆಗಲ್ಲ. ಒಂದ್ ವೇಳೆ ಆ 30 ನಿಮಿಷದಲ್ಲಿ ಹುಳಿ ತಿಂದ್ರೆ ಅದು ಸ್ವೀಟ್ ಇರುತ್ತಂತೆ. ಏನು, ಹುಳಿ ತಿಂದ್ರೆ ಸ್ವೀಟ್ ಇರುತ್ತಾ? ನಂಬೋದ್ ಸ್ವಲ್ಪ ಅಷ್ಟ ಅಲ್ವಾ, ಬಟ್ ನಂಬಲೇಬೇಕು. ಆದ್ರೆ ಇದು ಇರೋದು ವೆಸ್ಟ್ ಆಫ್ರಿಕಾದಲ್ಲಿ, ನಾವ್ ಯಾರು ಇದನ್ನ ತಿನ್ನ ಆಗಲ್ಲ. ಸೊ ಜಾಸ್ತಿ ಯೋಚನೆ ಮಾಡಬೇಡಿ. ಓಕೆ.
ಪ್ರತಿಯೊಂದು ಮೊಬೈಲ್ ಅಲ್ಲೂ ಸಿಲ್ವರ್ ಮತ್ತು ಗೋಲ್ಡ್ ಕೋಟಿಂಗ್ ಇರುತ್ತೆ, ಆದ್ರೆ ಆ ಗೋಲ್ಡ್ ಮತ್ತು ಸಿಲ್ವರ್ ಜಾಸ್ತಿ ಇರಲ್ಲ. ಸೊ ಇಲ್ಲಿ ಫ್ಯಾಕ್ಟ್ ಏನ್ ಗೊತ್ತಾ, 1 ಟನ್ ಗೋಲ್ಡ್ ಓರ್ ಮತ್ತು 1 ಟನ್ ಆಪಲ್ ಐಫೋನ್ ಎರಡು ತಗೊಂಡು ಆ ಎರಡರಲ್ಲೂ ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ 1 ಟನ್ ಗೋಲ್ಡ್ ಓರ್ ನಲ್ಲಿ ಬಂದ ಚಿನ್ನ ಇಂತ 1 ಟನ್ ಆಪಲ್ ಐಫೋನ್ ನಲ್ಲಿ ಆಲ್ಮೋಸ್ಟ್ 300 ಪಟ್ಟು ಜಾಸ್ತಿ ಚಿನ್ನ ಬರುತ್ತೆ. ಆಪಲ್ ಐಫೋನ್ ದುಬಾರಿ ಯಾವ್ಯ, ಇದು ಕೂಡ ಒಂದು ರೀಸನ್. ಬರೀ ಐಫೋನ್ ಮಾತ್ರ ಅಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಕೋಟಿಂಗ್ ಇರುತ್ತೆ. ಬಟ್ ಫ್ರೆಂಡ್ಸ್, 1 ಟನ್ ಗೋಲ್ಡ್ ಓರ್ ನಿಂದ ಕೇವಲ 1-1.5 ಗ್ರಾಮ್ ಚಿನ್ನ ಮಾತ್ರ ಸಿಗುತ್ತೆ. ಸೊ ಚಿನ್ನದ ರೇಟ್ ಜಾಸ್ತಿ ಆಗೋಕೆ ಇದು ಕೂಡ ಒಂದು ರೀಸನ್. ಒಂದ್ ವೇಳೆ ನೀವ್ ಯಾರಾದ್ರೂ ಐಫೋನ್ ಯೂಸ್ ಮಾಡ್ತಿದ್ರೆ ಅದನ್ನ ವೇಸ್ಟ್ ಅಂತ ಬಿಸಾಡ್ಬೇಡಿ. ಕೆಲವು ವೇಸ್ಟ್ ಐಫೋನ್ ನ ಅಲೆಕ್ಟ್ ಮಾಡಿ ಅದನ್ನ ಯಾರಾದ್ರೂ ಆಚಾರ್ಯ ಹತ್ರ ಒಟ್ಟು ಸಾಧ್ಯವಾದಷ್ಟು ಅದರ ಚಿನ್ನವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಐಡಿಯಾ ಅಲ್ವಾ? ಈ ವಿಡಿಯೋ ನೋಡ್ತಿರೋರ್ಗೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋರ್ಗೆ ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದ್ರೆ ಬೇಗ ಲೈಕ್ ಕೊಡಿ, ಮತ್ತೆ ಸುಯ್ ಟಪ ಅಂತ ಈ ವಿಡಿಯೋ ಶೇರ್ ಮಾಡಿಬಿಡಿ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ನೀವು ಅಷ್ಟೇ ಪಟಾಪಟ್ ಅಂತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಲವ್ ಯು ಆಲ್. ನೀವಿಲ್ಲಿ ನೋಡ್ತಿರೋ ಈತನ ಹೆಸರು ಥಾಮಸ್ ಆಸ್ಟಿನ್. ಇವನ್ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಗಾಬರಿ ಆಗ್ತೀರಾ. ಯಾಕಂದ್ರೆ ಈತನ ಒಂದೇ ಒಂದು ಹುಚ್ಚು ಎಳ್ಸ ಇಡೀ ಆಸ್ಟ್ರೇಲಿಯಾವೇ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ 1859 ಬೇಟೆಯಾಡೋ ಈ ಮೊಲ ಇಲ್ಲ ಅಂತ ಇಂಗ್ಲೆಂಡ್ ನಿಂದ 24 ಮೊಲ ತರಿಸಿ ತನ್ನ ಆಸ್ಟ್ರೇಲಿಯಾದ ಎಸ್ಟೇಟ್ ಅಲ್ಲಿ ಬಿಡ್ತಾನೆ. ಆದ್ರೆ ಅವನ ನೆಗ್ಲಿಜೆನ್ಸಿ ಅಂದ್ರೆ ಬೇಜವಾಬ್ದಾರಿಯ ಕಾರಣ 50 ವರ್ಷದ ನಂತರ ಆ ಮೊಲಗಳು ಆಲ್ಮೋಸ್ಟ್ 200 ಶತಕೋಟಿಯಷ್ಟು ಜಾಸ್ತಿಯಾಗಿತ್ತು. ಏನು 200 ಶತಕೋಟಿ ಮೊಲಗಳ? ಯಪ್ಪ ದೇವ್ರೆ, ಹೆಂಗರು ಇದೆಲ್ಲ? ಬಟ್ 200 ಬಿಲಿಯನ್ ರಾಬಿಟ್ಸ್ ಅಂದ್ರೆ ಸುಮ್ನೆನಾ? ಎಲ್ಲಿ ನೋಡಿದ್ರು ಬರೀ ಇವೇ ಇರ್ತಿದ್ವು. ಈ ರೀತಿ ಅತಿಯಾದ ಮೊಲಗಳಿಂದ ಬೆಳೆ ಕೂಡ ಹಾಳಾಗುತ್ತೆ. ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೂಡ ಆಗಿತ್ತು. ಆಗಿನ ಸರ್ಕಾರಕ್ಕೆ ಇದೊಂದು ದೊಡ್ಡ ತಲೆನೋವು. ಇದರಿಂದ ಬೇಸತ್ತ ಜನ ಮತ್ತು ಸರ್ಕಾರ ತುಂಬಾ ಸರ್ಕಸ್ ಮಾಡ್ತಾರೆ. ಅಂದ್ರೆ ಮೊಲಗಳು ತಿನ್ನೋ ಊಟದಲ್ಲಿ ವಿಷ ಕೂಡ ಹಾಕ್ತಾರೆ. ಅವನ್ನ ಬೇಟೆಯಾಡೋಕೆ ಸಾವಿರಾರು ಬೆಕ್ಕು ನಾಯಿಯನ್ನು ಇಂಪೋರ್ಟ್ ಮಾಡಿಕೊಳ್ತಾರೆ. ಆದ್ರೆ ಈ ಯಾವುದು ಅಲ್ಲಿ ಅಷ್ಟೊಂದು ಕೆಲಸ ಮಾಡಲಿಲ್ಲ. ಕೊನೆಗೆ ಬೇಟೆಗಾರರನ್ನು ಅರ್ಸಿ ಬೇಟೆಯಾಡಿಸಿದ್ರು, ನೋ ಯೂಸ್. ಈ ಮೊಲಗಳನ್ನು ಸಾಯಿಸೋಕೆ ಒಳ್ಳೆ ಉಪಾಯ ಒಟ್ಟವರಿಗೆ ಬಹುಮಾನ ಕೊಡ್ತೀವಿ ಅಂತ ಆ ಸರ್ಕಾರ ಅನೌನ್ಸ್ ಮಾಡುತ್ತೆ. ಯಾಕಂದ್ರೆ 200 ಶತಕೋಟಿ ಮೊಲಗಳಿಂದ ಆ ಸರ್ಕಾರಕ್ಕೆ ಮತ್ತು ಆಗಿನ ರೈತರಿಗೆ ಬಂದ ಅಷ್ಟ ನಾವು ಇಮ್ಯಾಜಿನ್ ಮಾಡೋ ಆಗದೆ ಇರೋಷ್ಟು ಭೀಕರವಾಗಿತ್ತು. ಫೈನಲಿ ಸೊಳ್ಳೆ ಮತ್ತು ಗಾಳಿಯಿಂದ ಮೊಲಕ್ಕೆ ಮಾತ್ರ ಹಾನಿ ಮಾಡುವಂತಹ ಮಿಕ್ಸೋಮಾ ಎಂಬ ವೈರಸ್ ಅನ್ನು ಪ್ರಯೋಗಿಸುತ್ತಾರೆ. ಈ ವೈರಸ್ ಮೊಲಕ್ಕೆ ಎಂಟರ್ ಆದ್ರೆ ಕೆಲ ಗಂಟೆಯಲ್ಲಿ ಮೊಲವನ್ನು ಸಾಯಿಸುತ್ತೆ. ಆದ್ರೆ ಈ ವೈರಸ್ ಕೂಡ ಅಷ್ಟೇನು ಕೆಲಸ ಮಾಡಲಿಲ್ಲ. ಇದರ ನಂತರ ಅರಣ್ಯದಿಂದ ಪ್ರಿಪೇರ್ ಮಾಡಿದ RHDV ಅನ್ನು ಟ್ರೈ ಮಾಡ್ತಾರೆ. ಈ RHDV ಕೇವಲ 48 ಗಂಟೆಯಲ್ಲಿ ಮೊಲವನ್ನು ಸಾಯಿಸುತ್ತೆ. ಕೊನೆಗೆ ಈ RHDV 90% ಮೊಲಗಳನ್ನು ಕಡಿಮೆ ಮಾಡುತ್ತೆ. ಈ ಪಾಯ್ಸನ್ ಮತ್ತು ವೈರಸ್ ಅಲ್ಲಿ ಸೋಡಿಯಂ ಫ್ಲೋರೋ ಅಸಿಟೇಟ್ ಅನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು. ಈ ಸೋಡಿಯಂ ಫ್ಲೋರೋ ಅಸಿಟೇಟ್ ಅಲ್ಲಿ 90% ಕಾರ್ಬನ್ ಮಾನಾಕ್ಸೈಡ್ ಮತ್ತು ಫಾಸ್ಫೈನ್ ಇತ್ತು. ಸೊ ಈ ತರ ಅಷ್ಟು ಚಿಕ್ಕ ಮೊಲ ಇಡೀ ಆಸ್ಟ್ರೇಲಿಯಾವನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇ ಹೇಳೋದು ಯಾವ್ದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಈ ಪ್ರಪಂಚದಲ್ಲಿ ಒಳ್ಳೆ ಊಟ ತಿನ್ಕೊಂಡು ಕೆಲಸ ಮಾಡಿಕೊಂಡು ಹೆಲ್ತಿಯಾ ಇರೋದು, ಮೆಟಬಾಲಿಸಮ್ ಇಮ್ಯುನಿಟಿ ಜಾಸ್ತಿ ಇರೋದು ಮೋಸ್ಟ್ಲಿ ಇಂಡಿಯನ್ಸ್ಗೆ ಮಾತ್ರ ಅನ್ನೋ ಅಭಿಪ್ರಾಯ ನಿಮ್ಮಲ್ಲಿ ತುಂಬಾ ಜನಕ್ಕೆ ಇರ್ಬೋದು. ಬಟ್ ಆದ್ರೆ ಈ ಪ್ರಪಂಚದ ಈ 5 ಪ್ಲೇಸ್ ಅಲ್ಲಿ ಮನುಷ್ಯರು 100 ವರ್ಷಕ್ಕಿಂತ ಜಾಸ್ತಿ ಬದುಕೋದು ತುಂಬಾ ಕಾಮನ್. ಸೊ ಟೋಟಲ್ ಆಗಿ ಈ 5 ಪ್ಲೇಸ್ ಅನ್ನು ಬ್ಲೂ ಝೋನ್ ಅಂತಾರೆ. ಈ 5 ಪ್ಲೇಸ್ ಗಳು ಜಪಾನ್ ನ ಒಕಿನಾವಾ, ಇಟಲಿಯ ಸಾರ್ಡಿನಿಯಾ, ಕೋಸ್ಟಾರಿಕಾದ ನಿಕೋಯಾ, ಗ್ರೀಸ್ ನ ಇಆರಿಯಾ, ಕ್ಯಾಲಿಫೋರ್ನಿಯಾದ ಲೋಮಾ ಲಿಂಡಾ. ಈ 5 ಪ್ಲೇಸ್ ಅಲ್ಲಿರೋ ಜನರು ತುಂಬಾ ಆರೋಗ್ಯವಂತರು, ಹೆಚ್ಚಾಗಿ 100 ವರ್ಷಕ್ಕಿಂತ ಜಾಸ್ತಿ ಬದುಕ್ತಾರೆ. ಪೂರ್ತಿ ಸಮುದ್ರದಲ್ಲಿ ಕೇವಲ 5% ಸಮುದ್ರ ಮಾತ್ರ ವಿಜ್ಞಾನಿಗಳು ತೀವ್ರವಾಗಿ ಶೋಧಿಸಿದ್ದಾರೆ. ಆ ಕೇವಲ 5% ಅಲ್ಲಿ ಎಷ್ಟೋ ಭೇದಿಸಲು ಅಸಾಧ್ಯವಾದಷ್ಟು ಇನ್ಫಾರ್ಮೇಶನ್ ಇದೆ. ಅಂತಹ ರಿಸರ್ಚ್ ಅಲ್ಲಿ ಸಿಕ್ಕ ಒಂದು ಅಪರೂಪದ ಮೀನಿದು. ಇದರ ಹೆಸರು ಹ್ಯಾಲಿಟ್ರೋಫೋಸ್ ಮ್ಯಾಸಿ ಜೆಲ್ಲಿ ಫಿಶ್. ಇದರ ಮತ್ತೊಂದು ಹೆಸರು ಫೈರ್ ವರ್ಕ್ ಜೆಲ್ಲಿ ಫಿಶ್. ಇದು ತುಂಬಾ ಡೀಪ್ ಸಿ ಫಿಶ್ ಮತ್ತು ಇದರ ಫ್ಯಾಮಿಲಿಯನ್ನು ಹ್ಯಾಲಿರಬೈಡ್ ಅಂತಾರೆ. ಈ ಜಾತಿಯ ಇತ್ತೀಚಿನ ಜೆಲ್ಲಿ ಫಿಶ್ ಸುಮಾರು 4,000-5,000 ಅಡಿ ಆಳದಲ್ಲಿ ಕ್ಯಾಲಿಫೋರ್ನಿಯಾದ ಪೆನಿನ್ಸುಲಾದಲ್ಲಿ ರವಿಲ್ಲಾ ಜಿಜಿಡೋ ಆರ್ಚಿಪಿಲಾಗೋದಲ್ಲಿ ಇದೆ. ಬಟ್ ಇವು ನಾರ್ಮಲ್ ಆಗಿ ಟ್ರೋಪಿಕಲ್ ಮತ್ತು ನಾನ್ ಟ್ರೋಪಿಕಲ್ ವಾಟರ್ ಅಲ್ಲಿ ಅಟ್ಲಾಂಟಿಕ್, ಇಂಡೋ ಪೆಸಿಫಿಕ್, ಅಂಟಾರ್ಟಿಕ್, ಮೆಡಿಟರೇನಿಯನ್, ಈಸ್ಟರ್ನ್ ಪೆಸಿಫಿಕ್ ಅಲ್ಲಿ ಜೀವಿಸ್ತವೆ. ಸೊ ಇದು ನೋಡೋ ಎಷ್ಟು ಮುದ್ದಾಗಿ ತುಂಬಾ ಕ್ಯೂಟ್ ಇದೆ ಅಲ್ವಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ ಈ ಚಾನಲ್ ಅನ್ನು ಈ ಒಳ್ಳೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.